ಹಲೋ ವೀಕ್ಷಕರೇ ಕನ್ನಡ ಸ್ಫೂರ್ತಿಗೆ ಸ್ವಾಗತ ನಾನು ಗೋಣಿ ಬಸಪ್ಪ ತರ್ಕಿಹಳ್ಳಿ ಕನ್ನಡ ಸ್ಫೂರ್ತಿ ಮಾಧ್ಯಮದಲ್ಲಿ ಮೊಟ್ಟಮೊದಲನೇ ಬಾರಿಗೆ ಎಂಬಿಎಸ್ ಸಾಧಕ ಎನ್ನುವಂತ ವಿಶೇಷ ಕಾರ್ಯಕ್ರಮವನ್ನ ನಿಮ್ಮೊಂದಿಗೆ ಕನ್ನಡ ಸ್ಫೂರ್ತಿ ಮಾಧ್ಯಮ ಅದರ ಜೊತೆಗೇನೆ ವಿಎಂ ಪ್ರೊಡಕ್ಷನ್ ಹೌಸ್ ಇವರ ಸಹಭಾಗಿತ್ವದಲ್ಲಿ ಎಂಬಿಎಸ್ ಸಾಧಕ ವಿಶೇಷ ಕಾರ್ಯಕ್ರಮವನ್ನ ನಿಮ್ಮೊಂದಿಗೆ ತರಲಿದ್ದೇವೆ ಬಾಗಲಕೋಟೆ ಜಿಲ್ಲೆಯ ಜಮಕಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಸಮಾಜ ಸೇವಕರು ನೊಂದವರ ಬಡವರ ದೀನ ದಲಿತರ ಬದುಕಿಗೆ ಆಸರೆಯಾದ ಸಮಾಜ ಸೇವಕರು ಹಾಗೂ ಸುಸಂಸ್ಕೃತ ಸಂಸ್ಕಾರ ಸೇವಾ ಮಂಚ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀತ ಪಂಡಿತ್ ಪಾಶ್ವನಾಥ್ ಉಪಾಧ್ಯ ಅವರ ಬದುಕಿನ ಏಳು ಬೀಳುಗಳನ್ನು ನೋಡಿಕೊಳ್ಳೋಣ ಬನ್ನಿ ಶ್ರೀತ ಪಂಡಿತ್ ಪಾಶ್ವನಾಥ್ ಉಪಾಧ್ಯ ಅವರ ಗರಡೆಯಲ್ಲಿ ಬೆಳೆದ ಬಿಜೆಪಿಯ ಯುವ ಮುಖಂಡರು ಸಮಾಜ ಸೇವಕರಾದ ಚಿದಾನಂದಪ್ಪ ಹ ಬಿರಾದರ್ ಅವರು ಅವರ ಬಗ್ಗೆ ಎಲ್ಲ ಹೇಳಿದ್ದಾರೆ ಬನ್ನಿ ಕೇಳೋಣ ನಮಸ್ಕಾರ ನಾನು ಚಿದಾನಂದಪ್ಪ ಸರ್ ಬಿರಾದರ್ ತುಂಗಳದೂರು ನಾನು ಪರಿಚಯ ಹೇಳಬೇಕು ಹೇಳ್ಕೋಬೇಕಂದ್ರೆ ನಾನು ಚಿಕ್ಕವನಿಂದಲೂ ಒಂದು ಸೋಶಿಯಲ್ ಕೆಲಸದಲ್ಲಿ ಓಡಾಡ್ತಾ ಓಡಾಡ್ತಾ ಬಂದಂತವನು ಅದೇ ರೀತಿ ರಾಜಕೀಯವಾಗಿ ಚಿಕ್ಕಂದಿನಿಂದ ಪ್ರಾರಂಭ ಮಾಡಿದವನು ನಾನು ಮೊಟ್ಟ ಮೊದಲು ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಕೂಡ ಸೇವೆ ಸಲ್ಲಿಸಿದ್ದೇನೆ ಗ್ರಾಮದಲ್ಲಿ ಒಳ್ಳೆಯ ಒಂದು ಗ್ರಾಮ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಸಾಕಷ್ಟು ನಾನು ಕೂಡ ಗ್ರಾಮದ ಸಲುವಾಗಿ ಹಗಲು ರಾತ್ರಿ ಪರಿಶ್ರಮ ಪಟ್ಟು ಒಂದು ಒಳ್ಳೆಯ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಿದ್ದೇನೆ ಅದೇ ರೀತಿ ನಾನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಕೂಡ ಆಗಿದ್ದೇನೆ ಅದೇ ರೀತಿ ಇವತ್ತು ಕಾಲೇಜು ಮೇಲುಸ್ತುವಾರಿ ಸಮಿತಿ ಎಸ್ಟಿಎಂಸಿಯ ಅಧ್ಯಕ್ಷ ಕೂಡ ಆಗಿದ್ದೇನೆ ನಮ್ಮ ಗೌರ್ಮೆಂಟ್ ಪಿ ಯು ಕಾಲೇಜ್ನ ಈ ರೀತಿ ನಾನು ಒಂದು ರಾಜಕೀಯವಾಗಿ ಹಂತ ಹಂತವಾಗಿ ಒಂದು ಸಾಮಾಜಿಕ ಕೆಲಸ ಕಾರ್ಯದಲ್ಲಿ ತೊಡಗಿದ್ದೀನಿ ರಾಜಕೀಯದಲ್ಲಿ ತೊಡಗಿದ್ದೀನಿ ಅದೇ ರೀತಿ ನಮ್ಮ ವೈಯಕ್ತಿಕವಾಗಿ ನಾನು ಒಂದು ಸಿವಿಲ್ ಗುತ್ತಿಗೆದಾರನಾಗಿ ಕೂಡ ಕೆಲಸ ಮಾಡ್ತಿದ್ದೇನೆ ಅದೇ ರೀತಿ ಅಷ್ಟೇ ಅಲ್ಲದೆ ನಾನು ಒಬ್ಬ ರೈತ ಕುಟುಂಬದಲ್ಲಿ ಜನಿಸಿದವನು ರೈತ ಹೊಲದಲ್ಲಿ ಕೂಡ ಸಾಕಷ್ಟು ಆಸಕ್ತಿ ಉಳ್ಳವನಾಗಿದ್ದೇನೆ ಅದೇ ರೀತಿ ನಾನು ಕೂಡ ಒಂದು 10-15 ಎಕರೆ ಕಬ್ಬನ್ನು ಬೆಳೀತಾ ಇದ್ದೇನೆ ಪ್ರತಿ ವರ್ಷ ಒಂದು 700-800 ಟನ್ ಕಬ್ಬನ್ನು ಕೂಡ ಬೆಳೀತಿದ್ದೇನೆ ನಾನು ರಾಜಕೀಯವಾಗಿ ಅಷ್ಟೇ ಅಲ್ಲದೆ ಶೈಕ್ಷಣಿಕವಾಗಿ ಆಮೇಲೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಮೇಲೆ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಅದೇ ರೀತಿ ಅಗ್ರಿಕಲ್ಚರ್ ಈ ರೀತಿ ಎಲ್ಲ ಹಂತಗಳಲ್ಲೂ ಕೂಡ ನಾನು ಒಂದು ನನ್ನ ಉತ್ಸುಕವನ್ನು ತೋರಿಸ್ತಾ ಒಂದು ಅಭಿವೃದ್ಧಿಯತ್ತ ನಾನು ಸಾಗ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ನನಗೆ ಪಂಡಿತ್ ಉಪಾಧ್ಯಾಯರ ಪರಿಚಯ ನಮ್ಮ ಫ್ಯಾಮಿಲಿ ನನಗಿಂತ ನನಗೆ ಪರಿಚಯ ಇರೋಕ್ಕಿಂತ ಮೊದಲು ನಮ್ಮ ಫ್ಯಾಮಿಲಿ ಪರಿಚಯ ಅವರು ಪಂಡಿತ್ ಉಪಾಧ್ಯಾಯರು ಅಂದ್ರೆ ಅವರು ಸಾವಳಗಿ ಒಳಗೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಲಿ ಸಾಕಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿದವರು ಅದೇ ರೀತಿ ನಮಗೆ ಪರಿಚಯ ಏನಪ್ಪ ಅಂದ್ರೆ ನಮ್ಮ ಅಣ್ಣ ನಮ್ಮ ಬ್ರದರ್ನಿಂದ ಅವರು ನಮಗೆ ಪರಿಚಯ ಅದೇ ರೀತಿ ನಮ್ಮ ಫ್ಯಾಮಿಲಿ ಮೆಂಬರ್ ಅವರೇ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಯಾಕಂದ್ರೆ ಬಹಳಷ್ಟು ದಿವಸಗಳಿಂದ ನಾವು ಅವ್ರನ್ನ ಕೂಡ ಅತಿ ಆತ್ಮೀಯದಿಂದ ನೋಡ್ಕೊಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ತಂದೆ ತಾಯಿಗೂ ಕೂಡ ಅಷ್ಟೇ ಅವರು ಪರಿಚಯ ಇದ್ದವರು ನಮಗಿಂತ ಮೊದಲು ನಮ್ಮ ಬ್ರದರ್ ಆಮೇಲೆ ನಮ್ಮ ತಂದೆ ತಾಯಿಗೆ ಆಮೇಲೆ ನಮ್ಗೆ ಪರಿಚಯ ಇದ್ದವರು ಅವರು ಯಾಕಂದ್ರೆ ನಾವು ಸಾಕಷ್ಟು ಈಗೊಂದು 20 ವರ್ಷಗಳ ಹಿಂದೆ ಈಗಿರುವಂಥ ಪರಿಸ್ಥಿತಿ ಆಗಿದ್ದೇ ಇಲ್ಲ ಅದಕ್ಕಾಗಿ ಅವತ್ತು ಇರುವಂಥ ಇದರ ಪರಿಸ್ಥಿತಿಯಲ್ಲೇ ಅಷ್ಟೇ ಒಂದು ರಾಜಕೀಯ ಆಸೆ ರಾಜಕೀಯ ದೃಷ್ಟಿಯಿಂದಾಗಲಿ ಆರ್ಥಿಕ ದೃಷ್ಟಿ ಅಷ್ಟೊಂದು ಪ್ರಬಲ ಯಾರೂ ಇದ್ದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ಈ ಕಡೆ ಹೊಳಿ ಈಚ ಕಡೆ ಭಾಗಲಿ ಏನಾದರೂ ಬಿ ಜೆ ಪಿ ಬೆಳೀಲಿಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ಸಿದ್ದು ಸೌದಿಯವರು ಶ್ರೀಕಾಂತ್ ಕುಲಕರ್ಣಿ ಬಂದು ಈ ಕಡೆ ಭಾಗದ ಯಾರು ಸಾವಳಗಿ ಏರಿಯಾದಾಗ ಯಾರಾದರೂ ಇದ್ರೆ ಅವರು ಪಾರ್ಶ್ವನಾಥ್ ಉಪಾಧ್ಯಾಯರು ಅಂತ ಹೇಳ್ಬೋದು ಯಾಕಂದ್ರೆ ಅವತ್ತಿನ ದಿನಮಾನ ನಾವೆಲ್ಲ ಕಾಲೇಜು ಇದ್ದಿಲ್ಲ ನಾವಿನ ಹೈಸ್ಕೂಲ್ ಮಟ್ಟದಾಗಿದ್ದೀವಿ ಅಂತ ಒಂದು ಸಂದರ್ಭವಾಗಿ ಪಂಡಿತರು ಸೋಷಿಯಲ್ ಕೆಲಸ ಆಗಲಿ ರಾಜಕೀಯದಾಗ ಓಡಾಡ್ತಾ ಇದ್ರೆ ಎಲ್ಲ ಹಳ್ಳಿಗಳು ಕೂಡ ಹೋಗಿ ಸಂಘಟನೆ ಮಾಡ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ನಮ್ಮೂರಿಗೆ ಬಂದು ನಮ್ಮನೆಗೆ ಬಂದು ನಮ್ಮ ಬ್ರದರ್ನ ಕೂಡ ರಾಜ್ಯಗಳಿಗೆ ತೆಗೆದುಕೊಂಡು ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಬ್ರದರ್ ಆಗಲಿ ಅಥವಾ ಇನ್ನೂ ಹಲವಾರು ಸ್ನೇಹಿತರಿದ್ದರು ಸುರೇಶ್ ಕುಮಾರ್ ಆಗಲಿ ಹನುಮಂತ ತಿಮ್ಮಾಪುರ ಆಗಲಿ ರಾಜೇಂದ್ರ ತಿಮ್ಮಾಪುರ ಆಗಲಿ ರಾಜೇಂದ್ರ ಕರಾಜ್ ಆಗಲಿ ಹಿಂಗೆ ಅವ್ರದ್ದೊಂದು ಗ್ರೂಪ್ ಇತ್ತಿಲ್ಲ ತುಂಗಳಾಗ ಆ ಗ್ರೂಪದ ಹಿಂದಿನವ್ರು ನಾವು ಇಷ್ಟು ಅವ್ರ ಪರಿಚಯದ ನಮಗೆ ಪರಿಚಯ ಹಿಂಗಾಗಿ ಸಾಕಷ್ಟು ಅವರು ತುಂಗಳ ಗ್ರಾಮದಲ್ಲಿ ಸಾಕಷ್ಟು ಅವರು ಶಿಷ್ಯ ಬಳಗನ ಹೊಂದಿದ್ದಾರೆ ಎಲ್ಲರಿಗೂ ಕೂಡ ಅವರು ಪಂಡಿತರಿಂದ ಗುರುಗಳಾಗಿ ಪರಿಚಯ ಇದ್ದಾರೆ ಎಲ್ಲರಿಗೂ ಹೆಚ್ಚು ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವರ ಜೊತೆ ಸಾಕಷ್ಟು ಅವರು ಸಹಾಯ ಸಹಕಾರ ತಗೊಂಡು ಮುಂದೆ ಹೋಗಿದ್ದಾರೆ ಅದೇ ರೀತಿ ಅವರು ರಾಜಕೀಯವಾಗಿ ಇನ್ನೂ ಭಾಳ ಎತ್ತರಕ್ಕೆ ಹೋಗ್ಬೇಕಾಯ್ತು ಅದು ಅನಿವಾರ್ಯ ಕಾರಣ ಅಂದ್ರೆ ಇವತ್ತು ರಾಜಕೀಯ ಅಂದ್ರೆ ಬರೀ ನಾವು ಪ್ರಾಮಾಣಿಕದನ್ನ ಅಷ್ಟೇ ರಾಜಕೀಯ ಆಗಲ್ಲ ತನು ಮನ ಧನ ಎಲ್ಲ ರೀತಿ ತಯಾರಿ ಜಾತಿಯನ್ನು ಪ್ರಬಲ ಬೇಕು ಹಣಕಾಸಿಂದ ಪ್ರಬಲ ಬೇಕು ಎಲ್ಲ ರೀತಿಯೂ ಪ್ರಬಲ ಇದ್ರೆ ಮಾತ್ರ ಇವತ್ತು ನಾವು ಒಂದು ರಾಜಕೀಯ ಒಳಗೆ ಯಶಸ್ಸು ಆಗಕ್ಕೆ ಸಾಧ್ಯ ಅಂತ ಹೇಳ್ಬೋದು ರೊಕ್ಕದಿಂದ ನಾವು ಯಶಸ್ಸು ಆಗ್ತೇವತ್ತಲ್ಲ ಅದು ಒಂದು 5-10% ಅದು ಬೇಕಾ ಜಾತಿ ಬಲ ಬೇಕು
ಇವರು ಇನ್ನು ಈ ಮಟ್ಟ ಆಗಿನ ಮಟ್ಟನೇ ನೋಡಿದ್ರೆ ಇವತ್ತಿನ ಹೋಗಿ ಇನ್ನೂ ಸಾಕಷ್ಟು ಅವರು ಎತ್ತರಕ್ಕೆ ಹೋಗಬೇಕಾಯ್ತು. ಅದು ಅವ್ರ ಬ್ಯಾಡ್ ಲ್ಯಾಕ್. ಯಾಕಂದ್ರೆ ರಾಜಕೋಳಿ ಬೆಳಿಬೇಕಾದ್ರೆ ಏನೇನೋ ಕುತಂತ್ರ ತಂತ್ರಗಳು ಇರ್ತಾವೆ, ಪಾಪ ಅವ್ರ ಕಡೆ ಅಷ್ಟೊಂದು ಕುತಂತ್ರ ಮಾಡೋಕ್ಕೆ ಇಲ್ಲ. ಸಾಕಷ್ಟು ಒಳ್ಳೆಯವ್ರದಾರ, ಸಾಕಷ್ಟು ಸಾಮಾಜಿಕ ಕಳಕಳಿಗಳವ್ರದಾರ, ಸಾಕಷ್ಟು ಬಡ ವಿದ್ಯಾರ್ಥಿಗಳು ಸಾಕಷ್ಟು ಹೆಲ್ಪ್ ಮಾಡಿದಾರೆ, ಸಾಕಷ್ಟು ಸಂಘ ಸಂಸ್ಥೆಗಳ ಮುಖಾಂತರ ಹೆಲ್ಪ್ ಮಾಡಿದಾರೆ, ಸಾಲಿ ತೆಗೆದಿದ್ದಾರೆ. ಹತ್ತು ಹಲವಾರು ಅವರು ಸೋಷಿಯಲ್ ವರ್ಕ್ದಾಗ ಇದಾರ, ಆದರೂ ಕೂಡ ಅವ್ರು ರಾಜಕೀಯ ಒಳಗೆ ಅಷ್ಟೊಂದು ಪ್ರಬಲ ಆಗಲಿಲ್ಲ. ಅದು ಅನಿವಾರ್ಯ. ಇವತ್ತು ಅವರು ಅಧ್ಯಕ್ಷರು, ಅವರು ಮಿಸ್ಸೆಸ್ ಅಧ್ಯಕ್ಷದಾರೆ ಅಂದ್ರೂ ಕೂಡ ಅವ್ರು ತಕ್ಕದ್ದೇನಲ್ಲ. ಯಾಕಂದ್ರೆ ಅವರು ಒಂದು ಎಮ್ ಎಲ್ ಎ ಆಗುವಂಥ ಕ್ಯಾಂಡಿಡೇಟ್. ಯಾಕಂದ್ರೆ ಅವ್ರ ಕೀ ರಾಜಕೀಯ ಒಳಗೆ ಹಿಂದಿಗರೇ ಸೇರಿದವರು ಸಾಕಷ್ಟು ಅಭಿವೃದ್ಧಿ ಆಗ್ಯಾರು, ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ರು, ಸಾಕಷ್ಟು ಉನ್ನತ ಸ್ಥಾನದಾಗ ಹೋಗ್ಯಾರ. ಆದರೆ ಇವರೊಬ್ಬರು ಪಾಪ ಏನಾಗೈತೆ, ರಾಜಕೀಯ ಒಳಗೆ ಅಷ್ಟೊಂದು ಮುಂದೆ ಹೋಗಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ಅದಕ್ಕಾಗಿ ಮುಂದಿನ ದಿನಮಾನಗಳು ಕೂಡ ಅವ್ರು ಇನ್ನೂ ಹೆಚ್ಚಿನ ರಾಜಕೀಯ ಒಳಗೆ ಪಳಗಲಿ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ. ಅವರು ಕೂಡ ನಮ್ಮ ಗುರುಗಳ. ಯಾಕಂದ್ರೆ ನಾವು ಚಿಕ್ಕಂದಿನ ನೋಡ್ತೇವೆ, ನಾವು 1993 ನಮ್ಗೆ ಅತಿ ಪರಿಚಯ. ಅವತ್ತಿನಿಂದ ಇವತ್ತಿನವರೆಗೂ ನಾವು ಗುರುಗಳ ಅಂತ ಕರಿತೀವಿ. ಅವರ ಒಂದು ಮಾರ್ಗದ ಏನೋ ಒಂದು ಸಲಹೆ ಸೂಚನೆ ಬೇಕಾದರೂ ಅವ್ರನ್ನ ಕೇಳ್ತಿರ್ತೀವಿ ನಾವು. ಅವರು ಬಿ ಜೆ ಪಿಗೆ ಇದ್ದಾರೆ, ನಾವು ಬಿ ಜೆ ಪಿಗೆ ಇದ್ದೀವಿ. ನಾವು ಸ್ವಲ್ಪ ಕಂಟಿನ್ಯೂ ಓಡಾಕೋದೀವಿ, ಅವ್ರು ಸ್ವಲ್ಪ ಸೋಷಿಯಲ್ ವರ್ಕ್ ಇದ್ದರೆ ರಾಜಕೀಯ ಕಡೆ ಸ್ವಲ್ಪ ಕಡಿಮೆ ಮಾಡೋದು, ಸ್ವಲ್ಪ ಹೆಚ್ಚು ಮಾಡೋದು ಮಾಡ್ತಾರೆ. ಪಾರ್ಟಿ ಬೇರೆ ಮಾಡಿಲ್ಲ, ನಮ್ಮ ಪಾರ್ಟಿ ಒಳಗೆ ಇದ್ದಿದ್ರೆ ಅವರು ಸೋಷಿಯಲ್ ವರ್ಕ್ಗಳು ಬೇರೆ ಬೇರೆ ಇರೋದ್ರಿಂದ ಅವರು ಆ ಮಾರ್ಗದಾಗಿದ್ದರು, ನಾವು ಈ ಮಾರ್ಗದಾಗ. ನಾವು ಕೂಡ ಅವ್ರ ಶಿಷ್ಯರೇ, ಅವ್ರಕ್ಕಿಂತ ಶಿಷ್ಯರೇ ಇದ್ದರು. ನಾವು ಅವ್ರಕ್ಕಿಂತ ಮುಂಚಿತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದೀವಿ, ಸೊಸೈಟಿ ಅಧ್ಯಕ್ಷ ಇದೀವಿ, ಇವತ್ತು ಕಾಲೇಜ್ ಇದ್ರು ಹೋಗಿದ್ವು. ಅವ್ರು ಎಲ್ಲೇ ಅವ್ರು ಎಂದೋ ಏನೋ ಆಗ್ಬೇಕಾಯ್ತು, ಆದ್ರೆ ಅವ್ರಿಗೆ ಯಾವುದೇ ಅನಾನುಕೂಲ ಅಥವಾ ಹಣೆಬರ ಅನ್ನೋದು ಒಂದಿರ್ತೈತಿ. ನಮ್ಮ ಏನೋ ಅಂತಲ್ಲ ನಶೀಬ್ನಾಗ ಬೇಕಾಯ್ತಲ್ಲ, ಅದು ಕೂಡ ಅವ್ರಿಗೆ ಯೋಗ ಆದಷ್ಟು ಐತೋ ಇಲ್ಲ ಗೊತ್ತಲ್ಲ, ಆದಷ್ಟು ಮುಂದಿನ ಅವ್ರ ರಾಜಕೀಯ ಜೀವನ ಯಶಸ್ವಿಯಾಗಿ ಆದಷ್ಟು ಒಂದು ಯೋಗ ಒಳದು ಬರಲಿ, ಅವ್ರ ಹಣೆಬರದಾಗ ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ. ಅವರೊಬ್ಬ ಒಳ್ಳೆಯ ಸೌಮ್ಯ ವ್ಯಕ್ತಿ. ಅವ್ರ ಬದಲ ವ್ಯಕ್ತಿಗೆ ಹೇಳಬೇಕಂದ್ರೆ ಅವರು ಯಾವುದೇ ಕುತಂತ್ರ ರಾಜಕೀಯ ಮಾಡಿದವರಲ್ಲ, ಹಣಕಾಸಿನ ಕುತಂತ್ರ ಮಾಡಿದವರಲ್ಲ, ಸೋಷಿಯಲ್ ಇದ್ರ ಕುತಂತ್ರ ಮಾಡಿದವಲ್ಲ, ಏನಾದ್ರೂ ಒಂದು ಮುಂದಿನ ಉದ್ದೇಶ ಒಂದು ಆಶಯ ಸಲುವಾಗಿ ಒಂದು ರಾಜಕೀಯ ಮಾಡಿದವರಲ್ಲ, ಸೋಷಿಯಲ್ ವರ್ಕ್ ಮಾಡಿದವರಲ್ಲ. ಮೊನ್ನೆ ಆದಂಥ ಒಂದು ಗ್ರಾಮ ಪಂಚಾಯತ್ ಅವರ ಮಿಸ್ಸೆಸ್ ಅವರು ಆದಂಥ ಸಂದರ್ಭದಲ್ಲಿ ಇವತ್ತು ಒಂದು ಪಂಚಾಯತಿ ಎಲೆಕ್ಷನ್ ಮಾಡ್ಬೇಕಾದ್ರೆ ಯಾವ ಹಂತನೇ ಖರ್ಚಾಗ್ತಾವೆ ತಮ್ಗೆ ಗೊತ್ತಿದೆ ಈಗಾಗಲೇ. ಅಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಖರ್ಚಿದ್ರು ಕೂಡ ಅವ್ರಿಗೆ ಯಾರು ಮಾಡಿದ್ರು ಗೊತ್ತಿಲ್ಲ, ಅವ್ರು ಯಾರು ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ, ಒಟ್ಟು ಅಧ್ಯಕ್ಷ ಆಗ್ಯಾರ. ಅಂಥದ್ದು ಪಾಪ ಅವ್ರಿಗೆ ಅಷ್ಟೊಂದು ಆರ್ಥಿಕವಾಗಿ ಅಷ್ಟೊಂದು ಪ್ರಬಲ ಆಗಿಲ್ಲ. ಅದಕ್ಕಾಗಿ ನಮ್ಮಂಥವ್ರಾಗಲಿ ಬೇರೆ ಅವ್ರ ಸ್ನೇಹಿತರಾಗಲಿ ಏನೇನು ಮಾಡಿ ಒಟ್ಟು ಅವರ ಶಿಷ್ಯರು ಕೂಡ ಅವ್ರ ಮೇಲೆ ತರಕ್ಕೆ ಪ್ರಯತ್ನ ಮಾಡಿರ್ತಾರೆ. ನಾವು ಕೂಡ ಅಷ್ಟೇ, ಅವ್ರು ಮುಂದೆ ಹೋಗೋಕೆ ನಮ್ಮಿಂದ ಏನು ಸಹಾಯ ಸಹಕಾರ ಬೇಕು. ರಾಜಕೀಯ ಮಾಡಿದವರಲ್ಲ, ಹಣಕಾಸಿನ ಕುತಂತ್ರ ಮಾಡಿದವರಲ್ಲ, ಸೋಷಿಯಲ್ ಇದ್ರ ಕುತಂತ್ರ ಮಾಡಿರಲ್ಲ, ಏನಾದರೂ ಒಂದು ಮುಂದಿನ ಉದ್ದೇಶ ಒಂದು ಆಶಯ ಸಲುವಾಗಿ ಒಂದು ರಾಜಕೀಯ ಮಾಡಿದವರಲ್ಲ, ಸೋಷಿಯಲ್ ವರ್ಕ್ ಮಾಡಿದವರಲ್ಲ. ಮೊನ್ನೆ ಆದಂಥ ಒಂದು ಗ್ರಾಮ ಪಂಚಾಯತ್ ಅವರ ಮಿಸ್ಸೆಸ್ ಅವರು ಆದಂಥ ಸಂದರ್ಭದಲ್ಲಿ ಇವತ್ತು ಒಂದು ಪಂಚಾಯತಿ ಎಲೆಕ್ಷನ್ ಮಾಡ್ಬೇಕಾದ್ರೆ ಯಾವ ಹಂತನೇ ಖರ್ಚಾಗ್ತಾವೆ ತಮ್ಗೆ ಗೊತ್ತಿದೆ ಈಗಾಗಲೇ. ಅಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಖರ್ಚಿದ್ರು ಕೂಡ ಅವ್ರಿಗೆ ಯಾರು ಮಾಡಿದ್ರು ಗೊತ್ತಿಲ್ಲ, ಅವ್ರು ಯಾರು ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ, ಒಟ್ಟು ಅಧ್ಯಕ್ಷ ಆಗ್ಯಾರ. ಅಂಥದ್ದು ಪಾಪ ಅವ್ರಿಗೆ ಅಷ್ಟೊಂದು ಆರ್ಥಿಕವಾಗಿ ಅಷ್ಟೊಂದು ಪ್ರಬಲ ಆಗಿಲ್ಲ. ಅದಕ್ಕಾಗಿ ನಮ್ಮಂಥವ್ರಾಗಲಿ ಬೇರೆ ಅವ್ರ ಸ್ನೇಹಿತರಾಗಲಿ ಏನೇನು ಮಾಡಿ ಒಟ್ಟು ಅವ್ರ ಶಿಷ್ಯರು ಕೂಡ ಅವ್ರ ಮೇಲೆ ತರಕ್ಕೆ ಪ್ರಯತ್ನ ಮಾಡಿರ್ತಾರೆ. ನಾವು ಕೂಡ ಅಷ್ಟೇ, ಅವ್ರು ಮುಂದೆ ಹೋಗೋಕೆ ನಮ್ಮಿಂದನೂ ಏನು ಸಹಾಯ ಸಹಕಾರ ಬೇಕು ಹಗಲು ರಾತ್ರಿ ಕೂಡ ಅವ್ರಿಗೆ ನಾವು ಹೆಗಲು ಕೊಟ್ಟು ಮಾಡಕ್ಕೆ ತಯಾರಿದ್ದೀವಿ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ಅವರು ಒಂದು ಉನ್ನತ ಸ್ಥಾನಕ್ಕೆ ಏರಲ್ಲ ಏನೇನು ಮಾಡಿ ಪ್ರಯತ್ನ ಮಾಡ್ತಾರೆ, ನಮಗೂ ನಾವು ಸಲಹೆ ಕೊಟ್ಟರೆ ಅವರಿಗೆ ಹೆಗಲು ಕೊಟ್ಟು ನಾವು ಅವ್ರು ಮುಂದೆ ಒಲಿಬೇಕಾದ್ರೆ ನಮ್ಗೆ ಏನು ಸಹಾಯ ಮಾಡ್ಬೇಕಂತ ಹೇಳಿದ್ರೆ ನಾವು ಅದನ್ನು ಮಾಡಕ್ಕೆ ತಯಾರಿದ್ದೀವಿ. ಅವ್ರು ನಮ್ಮ ಗುರುಗಳು ಹೌದು, ನಮ್ಮ ರಾಜಕೀಯ ಗುರುಗಳು ಹೌದು. ಯಾಕಂದ್ರೆ ರಾಜಕೀಯ ಏನು ಅನ್ನೋದು ಗೊತ್ತಿಲ್ಲ. ಪಂಡಿತರು ಬಂದಾರಪ್ಪ ಅಂದ್ರೆ ಆಗಿನ ಸಂದರ್ಭ ಆಗಿತ್ತು ಬಿ ಜೆ ಪಿ ಪ್ರಚಾರಕ್ಕೆ ಬಂದಾರ ಆಗ್ತಿತ್ತ. ಯಾಕಂದ್ರೆ ಭಾಳ ನಾವು ಹೈಸ್ಕೂಲ್ದಾಗ ಇದ್ದಾಗ ನಾವು ಬಿ ಜೆ ಪಿ ಸೇರಿದವರು. ಆಗ ಬಿ ಜೆ ಪಿ ಜನತಾದಳ ಕಾಂಗ್ರೆಸ್ ಮೂರು ಪಾರ್ಟಿ ನಮ್ಮ ಕಡೆ ಪ್ರಬಲ ಇದ್ದವು. ಅಂಥ ಸಂದರ್ಭದಾಗ ನಮ್ಮ ತುಂಗಾ ಗ್ರಾಮದಾಗ ಏನಾದರೂ ಬಿ ಜೆ ಪಿ ಬೆಳೆಯಕ್ಕೆ ಪ್ರಯತ್ನ ಮಾಡಿದಾರಪ್ಪ ಅಂದ್ರೆ ಅವ್ರ ನೇತೃತ್ವದಲ್ಲಿ ನಮ್ಮಲ್ಲಿ ಪ್ರಾರಂಭ ಆಗಿತ್ತು ಬಿ ಜೆ ಪಿ ಬೆಳೆಯಕ್ಕೆ. ಅವ್ರ ನೇತೃತ್ವ ಶ್ರೀಕಾಂತ್ ಕುಲಕರ್ಣಿಯವರು, ಸಿದ್ದು ಸೋದರರು, ಇವರೆಲ್ಲರ ಸಹಾಯ ಸಹಕಾರದಿಂದ ನಮ್ಮಲ್ಲಿ ಬಿ ಜೆ ಪಿ ಬೆಳೀತು. ಅದೇ ರೀತಿ ಅವರು ಬೆಳಿಬೇಕಾಗಿತ್ತು, ಆದ್ರೆ ಅವ್ರು ಅಷ್ಟೊಂದು ಬೆಳೆದಿಲ್ಲ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಬೆಳಿಲಿಕ್ಕೆ ನಮ್ಮಿಂದ ಏನು ಸಾಧ್ಯ, ನಾವು ಕೂಡ ಓಡಾಡಿ ಹಗಲ ರಾತ್ರಿ ಕೂಡ ಅವ್ರು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಇದೇ ರೀತಿ ಇನ್ನೂ ತಾವು ಏನೋ ಪ್ರಶ್ನೆ ಕೇಳಿದ್ರು ಕೇಳ್ಬೋದು, ನಮಗ ನಮ್ಮಿಂದ ಏನ ತಿಳಿದ್ರೆ ನಾವು ಅಷ್ಟು ಹೇಳ್ತೀವಿ ಸರ್. ಖಂಡಿತವಾಗ್ಲೂ ಸರ್. ಈಗ ಸುಮಾರು ವರ್ಷದಿಂದ 1993 1994 ಅವ್ರ ಜೊತೆಯಲ್ಲಿನೇ ಇದ್ರಿ. ಸೊ ಯಾವುದು ಶಿಕ್ಷಣದಿಂದಾಗ್ಲಿ ರಾಜಕೀಯದಿಂದಾಗ್ಲಿ ಅಂತ
ಸೊ ರಾಜಕೀಯದಲ್ಲಿ ನೀವು ಇವಾಗ ಉನ್ನತ ಸ್ಥಾನದಲ್ಲಿ ಇದ್ದೀರಿ ನಿಮ್ಮ ಊರಲ್ಲಿ ಇವಾಗ ಅದರಿಂದ ರಾಜಕೀಯ ಸಲಹೆಗಳನ್ನು ಏನಂತರ ತಂದಿದ್ದಾರೆ ಸರ್ ಅವರ ಕಡೆಯಿಂದ ಮೊಟ್ಟ ಮೊದಲಿಗೆ ಗ್ರಾಮ ಪಂಚಾಯತ್ ಮೆಂಬರ್ ನಮಗಿಂತ ಮುಂಚಿತವರು ಅವರ ಅಧ್ಯಕ್ಷರಿದ್ದಲ್ಲ ಅವರಂತರ ನಾವು ಪಂಚಾಯತ್ ಮೆಂಬರ್ ರಾಜಕೀಯ ಚಿಕ್ಕಂದಿನ ಸರ್ ಹೈಸ್ಕೂಲ್ ಮಟ್ಟದಿಂದನೂ ಕೂಡ ನಾವು ರಾಜಕೀಯ ನಾವು ಚೀಕ್ ಹಚ್ಚೋದು ಒಂದು ಪೋಸ್ಟರ್ ಹಚ್ಚೋದ್ರೆ ಅಷ್ಟು ಇಲ್ಲಿ ತನಕ ಸರ್ವಿಸ್ ಇದೆ ಸರ್ ನಮಗೆ ಯಾಕಂದ್ರೆ ತಳಮಟ್ಟದಿಂದ ನಾವು ಅವರ ಪಂಡಿತರ ಆಶೀರ್ವಾದದಿಂದಾಗಲಿ ಅಥವಾ ಅವರ ಸಲಹೆ ಸೂಚನೆಯಿಂದಾಗಲಿ ತಳಮಟ್ಟದಿಂದ ಏನು ಮಾಡುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಇದ್ರು ಅದೇ ರೀತಿ ನಾವು ಪ್ರಾಮಾಣಿಕವಾಗಿ ಮಾಡ್ಕೊತ ಬಂದೀವಿ ಯಾವುದೇ ಕೆಲಸ ಇದ್ರು ನಾವು ಶ್ರದ್ಧಾಪೂರ್ವಕ ಮನಸಾಪೂರ್ವಕ ಮಾಡಿದ್ವಿಪ್ಪ ಅಂದ್ರೆ ಅದ್ರ ಯಶಸ್ ಅದರ ಹಿಂದೆ ಯಶಸ್ ಇದ್ದೇ ಇರುತ್ತೆ ಅಂತ ಹೇಳ್ತೀವಿ ಸರ್ ನಾವು ಖಂಡಿತವಾಗ್ಲು ಸರ್ ಈಗ ನೀವು ಅಷ್ಟು ವರ್ಷದಿಂದ ಇದ್ದೀರಿ ಆ ಟೈಮ್ ಅಲ್ಲಿ ಸರ್ಕಾರ ಸಂಘದ ಅಧ್ಯಕ್ಷರಾಗಿದ್ರು ಮತ್ತೆ ಮೆಂಬರ್ ಆಗಿದ್ರು ಅವರಲ್ಲಿ ಸೊ ಅವ್ರ ಜೀವನಕ್ಕೆ ಏನಾದ್ರೂ ಮಾಡ್ಕೊಂಡುವಂತ ಘಟನೆಗಳೇನಾದ್ರು ಸರ್ ಅವ್ರ ಜೀವನ ಹೌದೌದು ನಮ್ಮ ಅವ್ರಿದ್ದಾಗ ಅವ್ರದ್ದು ಅವ್ರ ಪಾಪ ತಮ್ಮ ಸ್ವಂತಕ್ಕಾಗಿ ಅವ್ರು ಎಂದೂ ಮಾಡ್ಕೊಂಡವ್ರಲ್ಲ ಯಾಕಂದ್ರೆ ನಾವು ಎಷ್ಟೋ ಸಲ ಬೈತೀವ ಪಂಡಿತರ ನಿಮಗಾಗಿ ಏನ್ರ ಮಾಡಿ ಪಾಪ ಅವ್ರದ್ದು ಹೆಂಗಿತ್ತಪ್ಪ ಪರಿಸ್ಥಿತಿ ಅಂದ್ರ ಅವ್ರಿಗೆ ಉದ್ಯೋಗದಾಗ ಎಲ್ಲಾ ತರ ಉದ್ಯೋಗ ಮಾಡ್ರು ಯಾವ ಉದ್ಯೋಗ ಲೆಕ್ಕ ಆಗಲಿಲ್ಲ ಸಾಕಷ್ಟು ಉದ್ಯೋಗ ಪಾಪ ಅವ್ರು ಮಾಡಿದ್ರು ಅದು ಕೂಡ ನಮ್ಗೆ ಗೊತ್ತಿದೆ ಇವತ್ತ ರಾಜಕೀಯವಾಗಿ ನಾವು ಪ್ರಬಲ ಆಗ್ರು ಮೊದಲ ಆರ್ಥಿಕವಾಗಿ ನಾವು ಪ್ರಬಲ ಇದ್ರೆ ಅಷ್ಟೇ ರಾಜಕೀಯ ಪ್ರಬಲ ಆಗ್ತೈತಿ ಇದು ಒಂದೇ ಪಾಯಿಂಟ್ ಯಾಕಂದ್ರೆ ಅವರು ಕೂಡ ಪ್ರಬಲ ಆಗ್ರು ಸಾಕಷ್ಟು ಪ್ರಯತ್ನ ಪಟ್ಟು ಉದ್ಯೋಗಗಳು ಬಹಳಷ್ಟು ಮಾಡಿದ್ರೆ ಆದ್ರೆ ಅನಿವಾರ್ಯ ಕಾರಣದ ಅವ್ರು ಅದರಲ್ಲಿ ಸಕ್ಸಸ್ ಆಗಲಿ ಅಷ್ಟೊಂದ ಪಾಪ ಅವರು ಅವ್ರಿಗೆ ಕುತಂತ್ರ ಅನ್ನೋದು ಗೊತ್ತಿಲ್ಲ ಬರೀ ಎಲ್ಲರೂ ನಂಬಿಕೊಂಡು ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಆದ್ರೂ ಕೂಡ ಅವರು ಅಷ್ಟೊಂದು ಹಣಕಾಸಿನ ಇದರಿಂದ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗಲಿಲ್ಲ ಸರ್ ಖಂಡಿತವಾಗ್ಲು ಸರ್ ಈಗ ಸವಳಗಿ ಅನ್ನೋ ಗ್ರಾಮ ಇಡೀ ಕರ್ನಾಟಕದ ಅಂತ ಗೊತ್ತು ಆ ಗ್ರಾಮದಲ್ಲಿ ಇವತ್ತು ಅಧ್ಯಕ್ಷರಾಗಬೇಕಂದ್ರೆ ಒಂದು MLA ರೀತಿಯಾದಂತ ಎಲೆಕ್ಷನ್ ನಡೆಯುತ್ತೆ ಇವ್ರದ್ದು ಆರ್ಥಿಕವಾಗಿ ಸದೃಢ ಇಲ್ಲ ಅಂದ್ರೂ ಇವತ್ತು ಅವರ ಶ್ರೀಮತಿಯವರು ಅಧ್ಯಕ್ಷರಾಗ್ತಾರಂದ್ರೆ ಅದಕ್ಕೆಲ್ಲ ಏನ್ ಕಾರಣ ಸರ್ ಅದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಅವರು ಏನ ಶಿಷ್ಯ ಬಳಗವನ್ನ ನಂಬಿಕೊಂಡಿದ್ರಲ್ಲ ಆ ಶಿಷ್ಯ ಬಳಗನ ಯಾವುದೇ ಒಂದು ಮೂಲದಿಂದ ಪ್ರಯತ್ನ ಮಾಡಿ ಅವರ ಅಧ್ಯಕ್ಷ ಸಹಾಯ ಸಹಕಾರ ಮಾಡಿದ್ರು ಸರ್ ಓಕೆ ಖಂಡಿತವಾಗ್ಲು ಸರ್ ಈಗ ಆಗಿನಿಂದನು ಅವರಿಗೆ ಸವಳಗಿ ಹುಬ್ಬಳ್ಳಿ ಈಗ ತುಂಗಳಾಗ್ಲಿ ಚುಬ್ಚಿಗಳಾಗ್ಲಿ ಸರೌಂಡಿಂಗ್ ಹಳ್ಳಿಗಳಲ್ಲಿ ಒಡನಾಟ ಎಲ್ಲ ಹೇಗಿದೆ ಸರ್ ಅವ್ರದೆಲ್ಲ ಅವ್ರದ್ದು ಸರ್ ಸಾಕಷ್ಟು ನಮ್ಗಿನ ಈ ಸವಳಗಿ ತುಬಚಿ ಅಷ್ಟೇ ನೋಡಿ ಈ ಕಡೆ ಸವಳಗಿ ಹುಬ್ಳಿ ಅಂದ್ರೆ 28 ಹಳ್ಳಿ ಬರ್ತಾವ ಸರ್ ಈ ಹೊಳೆ ಈ ಕಡೆ ಭಾಗದ ಸಾಕಷ್ಟು ಎಲ್ಲ ಕಡೆ ಅವ್ರ ಪರಿಚಯ ಇದೆ ಎಲ್ಲ ಊರಾಗ ಅವ್ರ ಸ್ನೇಹಿತರ ಆಮೇಲೆ ಶಿಷ್ಯರ ಬಳಗದ ಸಾಕಷ್ಟು ಜನರು ಅವ್ರಿಗೆ ಪರಿಚಯ ಇದ್ದಾರ ಎಲ್ಲ ಕಡೆ ಒಳ್ಳೆ ಒಂದು ವಾತಾವರಣ ಇದೆ ಅವ್ರ ಬದಲ ಅವರು ಸೋಷಿಯಲ್ ವರ್ಗದಿಂದ ಇರೋದ್ರಿಂದ ಎಲ್ಲ ಕಡೆ ಇವತ್ತು ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಅವ್ರಿಗೆ ತಮ್ಮ ಮನೆಯಲ್ಲಿ ಇಟ್ಕೊಂಡು ಆ ಕೆಲಸ ಸಾಧಿಸ್ತಾರೆ ಇವತ್ತು ಹಾಸ್ಟೆಲ್ ಆಗಿ ಬಂದು ಆಗ ಅಂತ ದಿನಮಾನ ಒಂದು ರೂಮ್ ಇತ್ತು ನಮಗೆ ಗೊತ್ತಿದೆ ಸರ್ ಆ ರೂಮ್ ನಲ್ಲಿ ಹೊಳಿಸಾಲು ಸಾಕಷ್ಟು ಜನ ಸವಾಲುಗಳಿದ್ರು ನಮ್ಗೆ ತುಂಬಾಗಿದ್ರು ಅವ್ರ ರೂಮ್ ನಲ್ಲಿ ಖಾಯಂ ಇರ್ತಿದ್ರು ಅವ್ರ ರೂಮ್ ನಲ್ಲಿ ಅಂತ ಹುಡುಗರಿಗಾಗಲಿ ಇವಾಗ ಸಾಕಷ್ಟು ವ್ಯವಸ್ಥೆ ಮಾಡ್ಯಾರ ಅಂತವ್ರೆಲ್ಲ ವ್ಯವಸ್ಥೆ ಮಾಡಿ ಅವ್ರು ಒಳ್ಳೆ ಒಂದು ನೌಕರಿಗೆ ಹೋಗ್ಯಾರ ಇವತ್ತ ನೌಕರಿಗೆ ಹೋಗ್ಯಾರ ಉದ್ದೇಶಕ್ಕೆ ಅವ್ರು ಕೂಡ ಅವ್ರಿಗೆ ಸ್ವಲ್ಪ ಯಾವುದೇ ರೀತಿಯಾಗಲಿ ಸಹಾಯಧನ ಸಲ್ಲಿಸ್ತಾರ ಅಂತ ನಮಗೂ ವಿಶ್ವಾಸ ಐತೆ ಸರ್ ಖಂಡಿತವಾಗ್ಲು ಸರ್ ಈಗ ಅತಿ ಹೆಚ್ಚು ಶಿಕ್ಷಣದ ಬಗ್ಗೆ ಯಾಕೆ ಅವ್ರಿಗೆ ಅಷ್ಟು ಒಲವು ಬಂತು ಅಂತ ಸರ್ ತಳಮಟ್ಟದಿಂದ ಒಂದು ಸುಶಿಕ್ಷಿತ ಎಜುಕೇಟೆಡ್ ಇರುವಂತ ವ್ಯಕ್ತಿ ಅವರು ಮೊದಲೇ ಅವರು ಶಿಸ್ತಿನ ಸಿಪಾಯಿ ಯಾಕಂದ್ರೆ ತಮಗ ಕಲಿಯಕ ಅಷ್ಟೊಂದು ಆಗ್ಲಿಕ್ಕೂ ತಮ್ಮ ಶಿಷ್ಯ ಭಾಗವನ್ನು ಕಲಿಸಿ ಮುಂದೆ ಹೋಗ್ಲಿಪ್ಪ ಅನ್ನೋ ಒಂದು ಏಕೈಕ ವಿಚಾರದಿಂದ ಅವ್ರು ಕೂಡ ಸಾಕಷ್ಟು ಒಂದು ವಿದ್ಯಾರ್ಥಿಗಳ ಅನುಕೂಲ ಮಾಡಿದ್ರು ರೂಮ್ ನಲ್ಲಿ ಇಟ್ಕೊಂಡ್ರು ಸಾಕಷ್ಟು ಆ ತನು ಮನ ಧನ ಎಲ್ಲ ತಮ್ಮಿಂದ ಏನು ಸಾಧ್ಯ ಇದೆ ಅದೆಲ್ಲವನ್ನು ಕೂಡ ತಮ್ಮ ಶಿಷ್ಯರಿಗೆ ದಾರಿ ಹಿಡಿದುಕೊಟ್ಟು ಅವ್ರು ಸಹಾಯ ಸಹಕಾರ ಮಾಡಿದ್ರು ಸರ್ ಖಂಡಿತವಾಗ್ಲು ಸರ್ ಈಗ BJPಯನ್ನ ಸವಳಿಕೆಗೆ ಆಮೇಲೆ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಕರೆ ತಂದವ್ರು ಅಂತ ಹೇಳಿದ್ರಿ ಆಮೇಲೆ ಸುಮಾರು ಎಲ್ಲ ರಾಜಕೀಯ ಮೂಲ ಕಾರಣ ತುಂಗಳಿಗೂ ಕೂಡ ಅಂತ ಹೇಳ್ತೀರಿ ಸೊ ಯಾಕೆ ಸರ್ ಅವರು ರಾಜಕಾರಣಿಗಳು ಇವರಂತ ಗುರುತಿಸುವಂತ ವ್ಯವಸ್ಥೆ ಆಗ್ಲಿಲ್ವಾ ಯಾಕೆ ಮುಂದ್ ಬರಕ್ ಕಾರಣ ಏನ್ ಮುಂದ್ ಬರ್ಲಿಲ್ ಕಾರಣ ಏನ್ ಸರ್ ಇದು ಸರ್ ಮೊದಲು ಸವಳಿಗೋಗ BJPಯನ್ನು ಕಟ್ಟಿ ಬೆಳೆಸೋರು ಯಾರಪ್ಪ ಸವಳಿಗೋಗ ಅಷ್ಟಲ್ಲ ಸುತ್ತಮುತ್ತ ಹಳ್ಳಿಗೆ ಯಾರಪ್ಪ ಅಂದ್ರೆ ಪಂಡಿತರಿ ಕಡೆ ಭಾಗದಾಗ ಅದೆಲ್ಲ ಸಣ್ಣ ಹುಡುಗರು ದೊಡ್ಡತನ ಗೊತ್ತಿತ್ತು ಸರ್ ಯಾಕಂದ್ರೆ ಆ ಸವಳಿ ಭಾಗದಾಗ ಆ ಪಂಡಿತರು ಅಂತ ಸಣ್ಣವರ ರಾಮ ಬಂಡಿವಡ್ಡ ಇರ್ತಿದ್ರು ಅದೇ ರೀತಿ ಜಾಧವ್ ಅಂತ ಕೆಲವೊಂದು ಇದ್ರು ಅವ್ರದ್ದು ಪುರಾಣ ಗಾಡಿ ಸರ್ ಮೊದಲನೆಲ್ಲರೂ ಸೈಕಲ್ ಮಂತ್ರಿ ಹೇಳ್ತಿದ್ವಿ ಆಮೇಲೆ ಯುವರಾಜ್ ಪ್ರಬಲ್ ಮತ್ತ ಆ ಟೈಮ್ ಆಗಿದ್ದ ನಾವಂತೂ ಮನ್ಯಾಗ ಇಸ್ಕೊಂಡ್ರೆ ರೊಕ್ಕ ಸರ್ ಖರ್ಚು ಮಾಡಕ ಅಂತ ಸಂದರ್ಭದಾಗ ಆ ಪುರಾಣ ಗಾಡಿ ಒಂದ್ ಇರ್ತೈತಿ ಸರ್ ಮೋಹನ್ ಅವ್ರ ಹೆಸರು ಗೊತ್ತಿರ ಕುಮಾರ್ ಜಾಧವ್ ಇರ್ಬೋದು ಅವ್ರು ಗೊತ್ತಾಕ ಅವ್ರದೊಂದು ಗೂಡ್ಸ್ ಗಾಡಿ ಇತ್ತ ಆ ಗಾಡಿ ಸಾಕಷ್ಟು ಸಲ ಪಂಡಿತರು ತುಂಬಾ ಕೊಟ್ಟು ಕಳಿಸ್ಯಾರ ಎಲ್ಲ ಶಿಷ್ಯ ಬಳಗವನ್ನು ಕರ್ಕೊಂಡ ಜಮಖಂಡ್ ಆಗ್ಲಿ ಬಾಗಲಕೋಟೆ ಆಗ್ಲಿ ಬಿಜಾಪುರ ಆಗ್ಲಿ ಸಾಕಷ್ಟು ಜನರು ಅವ್ರಿಗೆ ಪರಿಚಯ ಇದ್ದಾರ ಎಲ್ಲ ಕಡೆ ಒಳ್ಳೆ ಒಂದು ವಾತಾವರಣ ಇದೆ ಅವ್ರ ಬದಲ ಅವರು
ಸೋಶಿಯಲ್ ವರ್ಕ್ದಿಂದ ಇರುವುದರಿಂದ ಎಲ್ಲ ಕಡೆ ಇವತ್ತು ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಅವರು ತಮ್ಮ ಮನೆಯಲ್ಲಿ ಇಟ್ಕೊಂಡು ಆ ಕೆಲಸ ಸಾಧಿಸ್ತಾರೆ. ಇವತ್ತು ಹಾಸ್ಟೆಲ್ ಆಗಿ ಬಂದು ಆಗ ಅಂತ ದಿನಮಾನ ಒಂದು ರೂಮ್ ಇತ್ತು, ನಮಗೆ ಗೊತ್ತಿದೆ ಸರ್. ಆ ರೂಮ್ ನಲ್ಲಿ ಹೊಳಿಸಾಲುಗಳು ಸಾಕಷ್ಟು ಜನ ಸೌಲಭ್ಯಗಳಿದ್ರು, ನಮ್ಮ ತುಂಬಳದವರು ಇದ್ರ ಅವ್ರ ರೂಮ್ ನಲ್ಲಿ ಖಾಯಂ ಇರ್ತಿದ್ರು ಅವ್ರ ರೂಮ್ ನಲ್ಲಿ. ಅಂತ ಹುಡುಗರಿಗಾಗಲಿ ಇವಾಗ ಸಾಕಷ್ಟು ವ್ಯವಸ್ಥೆ ಮಾಡ್ಯಾರ. ಅಂತವ್ರಲ್ಲ ವ್ಯವಸ್ಥೆ ಮಾಡಿ ಅವರು ಒಳ್ಳೆ ಒಂದು ನೌಕರಿಗೆ ಹೋಗ್ಯಾರ. ಇವತ್ತು ನೌಕರಿಗೆ ಹೋಗ್ಯಾರ ಉದ್ದೇಶಕ್ಕೆ ಅವರು ಕೂಡ ಅವ್ರಿಗೆ ಸ್ವಲ್ಪ ಯಾವುದೇ ರೀತಿಯಾಗಲಿ ಸಹಾಯಧನ ಸಲ್ಲಿಸ್ತಾರ ಅಂತ ನಮಗೂ ವಿಶ್ವಾಸ ಐತೆ ಸರ್. ಖಂಡಿತವಾಗ್ಲು ಸರ್. ಈಗ ಅತಿ ಹೆಚ್ಚು ಶಿಕ್ಷಣದ ಬಗ್ಗೆ ಯಾಕೆ ಅವ್ರಿಗೆ ಅಷ್ಟು ಒಲವು ಬಂತು ಅಂತ ಸರ್, ತಮ್ಮಟ್ಟದಿಂದ ಒಂದು ಸುಶಿಕ್ಷಿತ ಎಜುಕೇಟೆಡ್ ಇರುವಂತ ವ್ಯಕ್ತಿ ಅವರು. ಮೊದಲೇ ಅವರು ಶಿಸ್ತಿನ ಸಿಪಾಯಿ, ಯಾಕಂದ್ರೆ ತಮಗ ಕಲಿಯಾಕ ಅಷ್ಟೊಂದು ಆಗ್ಲಿಕ್ಕೂ ತಮ್ಮ ಶಿಷ್ಯ ಭಾಗವನ್ನು ಕಲಿಸಿ ಮುಂದೆ ಹೋಗ್ಲಿಪ್ಪ ಅನ್ನೋ ಒಂದು ಏಕೈಕ ವಿಚಾರದಿಂದ ಅವರು ಕೂಡ ಸಾಕಷ್ಟು ಒಂದು ವಿದ್ಯಾರ್ಥಿಗಳ ಅನುಕೂಲ ಮಾಡಿದ್ರು. ರೂಮ್ ನಲ್ಲಿ ಇಟ್ಕೊಂಡ್ರು ಸಾಕಷ್ಟು ಆ ತನು ಮನ ಧನ ಎಲ್ಲ ತಮ್ಮಿಂದ ಏನು ಸಾಧ್ಯತೆ ಅದೆಲ್ಲವನ್ನು ಕೂಡ ತಮ್ಮ ಶಿಷ್ಯರಿಗೆ ದಾರಿ ಹಿಡಿದುಕೊಟ್ಟು ಅವರು ಸಹಾಯ ಸಹಕಾರ ಮಾಡಿದ್ದಾರೆ ಸರ್. ಖಂಡಿತವಾಗ್ಲು ಸರ್. ಈಗ ಬಿಜೆಪಿಯನ್ನ ಸವಳಿಕೆಗೆ ಆಮೇಲೆ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಕರೆ ತಂದವ್ರು ಅಂತ ಹೇಳಿದ್ರಿ, ಆಮೇಲೆ ಸುಮಾರು ಎಲ್ಲ ರಾಜಕೀಯ ಮೂಲ ಕಾರಣ ತುಂಗಳಿಗೂ ಕೂಡ ಅಂತ ಹೇಳ್ತೀರಿ. ಯಾಕೆ ಸರ್ ಅವರು ರಾಜಕಾರಣಿಗಳು ಇವರಂತ ಗುರುತಿಸುವಂತ ವ್ಯವಸ್ಥೆ ಆಗ್ಲಿಲ್ವಾ? ಯಾಕೆ ಮುಂದ್ ಬರಕ್ ಕಾರಣ ಏನ್, ಮುಂದ್ ಬರ್ಲಿಲ್ಲ ಕಾರಣ ಏನ್ ಸರ್? ಇದು ಸರ್ ಮೊದಲು ಸವಳಿಗೊಳಗ ಬಿಜೆಪಿಯನ್ನು ಕಟ್ಟಿ ಬೆಳೆಸೋರು ಯಾರಪ್ಪ, ಸವಳಿಗೊಳಗ ಅಷ್ಟಲ್ಲ ಸುತ್ತಮುತ್ತ ಹಳ್ಳಿಗೆ ಯಾರಪ್ಪ ಅಂದ್ರೆ ಪಂಡಿತರಿ ಕಡಿಭಾಗದಲ್ಲಿ ಅದೆಲ್ಲ ಸಣ್ಣ ಹುಡುಗರು ದೊಡ್ಡತನ ಗೊತ್ತಿತ್ತು ಸರ್. ಯಾಕಂದ್ರೆ ಆ ಸವಳಿ ಭಾಗದಾಗ ಆ ಪಂಡಿತರು ಅಂತ ಸಣ್ಣವರ ರಾಮು ಬಂಡಿವಡ್ಡರತ್ತಿದ್ರು, ಅದೇ ರೀತಿ ಜಾಧವ್ ಅಂತ ಕೆಲವೊಂದು ಇದ್ರು, ಅವ್ರದ್ದು ಪುರಾಣ ಗಾಡಿ ಸರ್. ಮೊದಲ ಸೈಕಲ್ ಮಂತ್ರಿ ಹೇಳ್ತಿದ್ವಿ, ಆಮೇಲೆ ಯುವರಾಜ್ ಸೊ ಪ್ರಬಲ್ ಮತ್ತೆ ಆ ಟೈಮ್ ಆಗಿದ್ದ ನಾವಂತೂ ಮನೆಯಾಗ ಇಸ್ಕೊಂಡ್ರೆ ರೊಕ್ಕ ಸರ್ ಖರ್ಚು ಮಾಡಕ. ಅಂತ ಸಂದರ್ಭದಾಗ ಆ ಪುರಾಣ ಗಾಡಿ ಒಂದ್ ಇರ್ತೈತಿ ಸರ್, ಮೋಹನ್ ಅವ್ರ ಹೆಸರು ಗೊತ್ತಿರ, ಕುಮಾರ್ ಜಾಧವ್ ಇರ್ಬೋದು ಅವ್ರು ಗೊತ್ತೇಕ, ಅವ್ರದೊಂದು ಗೂಡ್ಸ್ ಗಾಡಿ ಇತ್ತು. ಆ ಗಾಡಿ ಸಾಕಷ್ಟು ಸಲ ಪಂಡಿತರು ತುಂಬಳ ಕೊಟ್ಟು ಕಳಿಸ್ಯಾರ, ಎಲ್ಲ ಶಿಷ್ಯ ಬಳಗವನ್ನು ಕರ್ಕೊಂಡು ಜಮಖಂಡ್ ಆಗ್ಲಿ, ಬಾಗಲಕೋಟೆ ಆಗ್ಲಿ, ಬಿಜಾಪುರ ಆಗ್ಲಿ, ಎಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಫಂಕ್ಷನ್ ಇರ್ತಿದ್ವಲ್ಲಿ ಎಲ್ಲರನ್ನು ತುಂಬಳ ಆದಷ್ಟು ಹೆಚ್ಚಿನ ಪ್ರಮಾಣ ನಮ್ಮ ತುಂಬಳ ಗ್ರಾಮದಾಗೂ ಸಾಕಷ್ಟು ಅವ್ರದೊಂದು ಶಿಷ್ಯ ಬಳಗ ಐತಿ, ಸಾಕಷ್ಟು ಸುಶಿಕ್ಷಿತರು ಎಜುಕೇಟೆಡ್ ಇರುವಂತ ಗ್ರಾಮ ನಮ್ದು. ಹಂಗಾಗಿ ಅವರು ಯಾವಾಗ ಕರೀತಾರೆ ತುಂಬಳ ಗ್ರಾಮದ ಸಾಕಷ್ಟು ಜನ ಕೂಡ ಅವ್ರಿಗೆ ಒಂದು ಕಾರ್ಯಕ್ರಮಕ್ಕೆ ನಾವು ಅವ್ರ ಕಾರ್ಯಕ್ರಮ ಯಶಸ್ವಿ ಆಗ್ಲತ್ತ ಹೋಗ್ತಿದ್ವಿ. ಅದೇ ರೀತಿ ರಾಜಕೀಯವಾಗಿ ಕೂಡ ಅವ್ರ ಸವಳಿಗಾಗಿ ಇನ್ನೂ ಬೆಳಿಬೇಕಾಯ್ತು. ಯಾಕೆ ಬಿಜೆಪಿ ಕಟ್ಟಿ ಬಯಸೋರು ಅವ್ರ ಅಂದ್ರ ಇವತ್ತಿನ ದಿನಮಾನ ಸರ್ ತಮಗೂ ಗೊತ್ತಿದೆ, ಯಾಕಂದ್ರೆ ಅವತ್ತಿರುವಂತ ಕಾಲ ಇವತ್ತಿಲ್ಲ. ಇವತ್ತು ಮನೆಗೊಬ್ರು ಅಜ್ಕಲಿ ಇಡೋದಾನು, ಮನೆಗೊಬ್ಬ ಪುಡಾರಿ ಅದಾನು, ಮನೆಗೊಬ್ಬ ಎಲ್ಲ ತರ ಅದಾರ. ಇಂಥ ಒಂದು ಸಂದರ್ಭದಾಗ ಆಗ ರಾಜಕೀಯ ಮಾಡದಂತವ್ರಿಗೆ ಇವಾಗ ಆಗ್ತಾ ಇಲ್ಲ. ಯಾಕೆ ಒಂದ್ ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ವಾಜಪೇಯಿ ದೇಶದಾಗ ಅಗ್ದಿ ಸರ್ವಶ್ರೇಷ್ಠ ಪ್ರಧಾನಿ ಆಗಿ ಹೋದ್ರು ಸರ್, ಅವ್ರು ಒಂದೇ ಒಂದು ಹೋಟಿಂದ ಗೌರ್ಮೆಂಟ್ ಹೋತ. ಅಂತ ಸಂದರ್ಭದಲ್ಲಿ ಅವ್ರು ಹೋಟ್ ಕೊಂಡ್ತೋಗಕ ಏನ್ ಅಸಾಧ್ಯ, ಸಾಕಷ್ಟು ಮಂದಿ ಬರ್ತಿದ್ರು, ಆದ್ರೆ ಅಂತ ಅವ್ರು ಯಾವಾಗ ಅವಕಾಶ ಕೊಡ್ಲಿಲ್ಲ. ಅದೇ ರೀತಿ ಇವರು ಕೂಡ ತಾವು ಒಂದು ರಾಜಕೀಯ ಪ್ರಬಲ ಆಗಾಕ ಕುತಂತ್ರಕ ಯಾವ ಕುತಂತ್ರಗಳನ್ನು ಯಾವಾಗೂ ಮಾಡಕ್ ಹೋಗ್ಲಿಲ್ಲ ಅವ್ರ. ಯಾಕಂದ್ರೆ ರಾಜಕೀಯ ನಾವು ಪ್ರಾಮಾಣಿಕವಾಗಿ ದುಡಿತೀವಿ, ಅದು ಯಾವಾಗ ಬರ್ತೈತಿ ಬರ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಅವ್ರ ತಮ್ಮಿಂದ ಏನ್ ಪ್ರಯತ್ನ ಅಷ್ಟ ಮಾಡ್ಕೋತ ಕೂತ್ರ ಹೊರತಾಗಿ ಕುತಂತ್ರ ಮಾಡಕ್ ಹೋಗ್ಲಿಲ್ಲ ಯಾರಿಗೆ. ಸರ್, ಇಷ್ಟು ವರ್ಷದಲ್ಲಿ ಅವರು ನಿಮ್ಮ ಮಧ್ಯೆ ಒಳ್ಳೆ ಒಂದು ನೆನಪಿರುವಂತ ಸಂಗತಿ ಘಟನೆಗಳ ನಿಮ್ಮ ಜೀವನದಲ್ಲಿ ನಡೆದಿರೋದು ಏನಾದ್ರೂ ಇದೆಯಾ ಸರ್? ಏನಿದೆ ಸರ್ ಅಂದ್ರೆ ಅವರು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಇದ್ದಾಗ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಯಾಕಂದ್ರೆ ನಮ್ ಸಣ್ಣವ್ರ ಇದ್ದಂಗಿದ್ ನಮ್ಮನ್ನ ಬೆಳೆಸ್ಕೊಂಡು ನಮ್ಗೆ ಸಹಾಯ ಸಲಹೆ ಸೂಚನೆ ಕೊಡ್ತಾ ಬಂದಂತವ್ರು. ಹಾಗಾಗಿ ನಾವು ಅವ್ರ ಶಿಷ್ಯರು ಫ್ಯಾಮಿಲಿ ಮೆಂಬರ್ ಅಂತ ಹೇಳಕ್ ನಮ್ಗೆ ಖುಷಿ ಅನ್ಸ್ತೈತಿ. ಇದು ಒಂದು. ಎರಡನೇದು, ಯಾವುದೇ ವಿಷಯದಲ್ಲಾಗ್ಲಿ ನಾವು ಚಿಕ್ಕವರು ಚಿಕ್ಕವರಂತ ಸಂದರ್ಭ ನಾವು ಶಿಕ್ಷಣ ಕಲಿಯುವಂತ ಸಂದರ್ಭದಲ್ಲಿ ಅವ್ರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡಿದ್ವಿ. ಅದೇ ರೀತಿ ಒಂದು ಪಂಚಾಯತಿ ಇಲೆಕ್ಷನ್ ಇದ್ರುವಂತ ಸಂದರ್ಭದಲ್ಲಿ ಅವ್ರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ರಾಜಕೀಯವಾಗಿ ಯಾವುದೋ ಒಂದು ಕೆಲಸ ಕಾರ್ಯಗಳಿದ್ರು ಕೂಡ ಸ್ವಲ್ಪ ನಮ್ಗಿಂತ ಮೇಲಿನವ್ರ ಕೈಲಿ ತಿಳ್ಕೊಬೇಕಂತಲ್ಲ, ಅಂತ ಒಂದು ಸಂದರ್ಭದಾಗ ನಾವು ಅವ್ರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡಿದ್ದು ಸಾಕಷ್ಟು ಒಂದೇ ತರ ಸರ್. ಪ್ರತಿಯೊಂದ್ರೂ ಎಲ್ಲಿ ಕೂಡ್ತೀವಿ ಅಲ್ಲಿ ಸ್ವಲ್ಪ ಹಿಂದಿನ ದಿನಗಳು ನೆನಪಾಗೋಣ ಮುಂದೆ ಹೊರಸಾಗ್ತಿರ್ತೀವಿ. ಅದಕ್ಕಾಗಿ ನಮಗೂ ಕೂಡ ಅವ್ರ ಬದಲ ಅನುಕಂಪ ಕರುಣೆ ಇದೆ ಸರ್. ಯಾಕಂದ್ರೆ ಅವರು ಶಿಷ್ಯರಾದವರು ಕೂಡ ಎಷ್ಟೋ ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗ್ಯಾರ, ಅವ್ರ ಪಾಪ ಆ ಸ್ಥಾನ ತಲುಪಲಕ್ ಆಗಿಲ್ಲಪ್ಪ ಅಂತ ನಮಗೂ ಒಂಥರ ಮನುಷ್ಯನಿಗೆಲ್ಲೋ ನೋವು ಕಾಡ್ತಿರ್ತೈತಿ. ಯಾಕಂದ್ರೆ ನಾವು ನೋಡ್ತಿರೋ ಸರ್ ಅವ್ರು ಮಾಡುವಂತ ಸಮಾಜದ ಕೆಲಸ ಆಗ್ಲಿ, ಅವ್ರು ಇರುವಂತ ಆಗಿನ ಅವ್ರು ಇರುವಂತ ಸ್ಟೇಜ್ ನೋಡಿದ್ರೆ ಎಲ್ಲೋ ಒಂದು MLA ಕ್ಯಾಂಡಿಡೇಟ್ ಸರ್ ಅವ್ರಿಗೆ ಆಗ್ಬೇಕಾಯ್ತಿ ಅಂತ. ಆದ್ರೂ ಕೂಡ ಆಗಿಲ್ಲ. ಮುಂದಿನ ದಿನವಾಗ ಏನಾದ್ರು ಒಂದು ಸಾವಿಗೆ MLA ಕ್ಷೇತ್ರ ಆಯ್ತು, ತಾಲೂಕಾಗಿ MLA ಕ್ಷೇತ್ರ ಆಯ್ತು ಅಂದ್ರೆ ಅದಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ನಮಗೂ ಅವ್ರಿಗೆ ಸಂಪೂರ್ಣ ಬೆಂಬಲ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತೀವಿ ಸರ್. ಯಾಕಂದ್ರೆ ಅವ್ರಿಗೆ ತನು ಮನ ತನಗ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡಿ ಅವ್ರನ್ನ ಅವ್ರ ಬೆನ್ನ ನಾವು ಇರ್ತೀವಿ ಅಂತ ಹೇಳ್ತೀವಿ ಸರ್. ಖಂಡಿತವಾಗ್ಲು ಸರ್, ತುಂಬಾ ವಿಚಾರಗಳನ್ನ ತಿಳಿಸಿದ್ರಿ ಈ ಕಾರ್ಯಕ್ರಮದ. ಅವರಾಗೆ ನಿಮ್ಮ ಗುರುಗಳಿಗೆ
ಏನಾಗಿ ಅಂದ್ರೆ ಈ ತರ ಇರಬೇಕು ನಮ್ಮ ಗುರುಗಳು ಹಿಂಗ ಆಗಬೇಕಾಗಿತ್ತು ಅಥವಾ ಈ ತರ ಮಾಡ್ಕೋಬೇಕಾಗಿತ್ತು ಜೀವನದಲ್ಲಿ ಹಿಂಗ ಇರಬೇಕಾಯಿತು ನಮ್ಮ ಗುರುಗಳು ಅಂತ ಹೇಳಕ್ಕೆ ಕೊನೆಯದಾಗಿ ಏನನ್ನ ಹೇಳಕ್ಕೆ ಇಷ್ಟಪಡುತ್ತೀರಿ ಸರ್ ನೀವು ಸರ್ ನಾನು ಒಂದ ಮೊದಲ ಅವರು ಹೇಳಿ ಇವಾಗ ಈಗ ಹೇಳ್ತೀನಿ ಸರ್ ಏನಪ್ಪ ಅಂದ್ರೆ ಅವರು ಇರುವಂತ ಮೊದಲು ಇರುವ ಸ್ಟೇಟಸ್ ಅವರು ಇವತ್ತು ಇರುವರೆ ಮೊದಲು ಇರುವ ಲೆಕ್ಕ ನೋಡಿದ್ರೆ ಇವತ್ತು ಅವರು ಎಂಎಲ್ಎ ಕ್ಯಾಂಡಿಡೇಟ್ ಆಗಬೇಕಾಗಿತ್ತು ಅದು ಆಗಿಲ್ಲ ಅನಿವಾರ್ಯ ಕಾರಣದಿಂದ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಒಂದು ಉನ್ನತ ಹುದ್ದೆ ಸಿಗಲಿ ಅವರಿಗೆ ನಮ್ಮಿಂದ ಏನು ಸಲಹೆ ಸಹಕಾರ ಬೇಕು ನಾವು ಮಾಡ್ತೀವಿ ಅದೇ ರೀತಿ ಅವರು ನಮಗೆ ಎಷ್ಟು ಫ್ಯಾಮಿಲಿ ಮೆಂಬರ್ ಆಗಿ ನಮ್ಮ ತಾಯಿ ತಂದೆಯವರು ಕೂಡ ಪ್ರತಿ ಸಲ ಅವ್ರು ನೆನಪಿಸ್ತಾರೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋದಾಗ್ಲಿ ಏನೋ ಒಂದು ಮನೆ ಕಾರಣ ಕಟ್ಟ ಮಾಡೋದಾಗ್ಲಿ ಪಂಡಿತರಿಗೆ ಹೇಳಿರಲು ಪಂಡಿತರಿಗೆ ಹೇಳಿರಲು ಇಂಥ ಒಂದು ಒಡನಾಟದಿಂದ ಬೆಳೆದು ಬಂದಂತ ನಮ್ಗೆ ನಮ್ದು ಅವ್ರದ್ದು ಸಂಬಂಧ ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸ ಕಾರ್ಯಗಳವರು ಅವ್ರಿಗೆ ಒಂದು ಫೋನ್ ಕಾಲ್ ಆಗಲಿ ಅಥವಾ ಏನೋ ಒಂದು ಸೂಚನೆ ಕೊಟ್ಟ ಮಾಡ್ತಿರ್ತೀವಿ ಅವ್ರ ಇಲ್ಲ ನಾವು ಏನು ಮಾಡ್ತಿರಂಗಿಲ್ಲ ಯಾಕಂದ್ರೆ ಏನೋ ಒಂದು ನಂಬಿಕೆ ಇರ್ತೈತಿ ಯಾರ ಮೇಲೆ ಒಬ್ಬ ವ್ಯಕ್ತಿಗೆ ಏನೋ ಒಂದು ಪ್ರತ್ಯಕ್ಷ ಆಗಲಿ ಅಪ್ರತ್ಯಕ್ಷ ಆಗಲಿ ಸಲಹೆ ಸೂಚನೆ ಕೊಡೋರು ಯಾರೋ ಇದ್ರೂ ಒಬ್ಬ ವ್ಯಕ್ತಿ ಮುಂದುವರಕ್ ಸಾಧ್ಯತೆ ಅಂತಂದ್ರೆ ನಮ್ಗ ನಾವು ಈ ಒಂದು ಸ್ಟೇಜಿಗೆ ಬರ್ಬೇಕಾರ ಅವ್ರದಕ್ಕೂ ಅವರು ಕೂಡ ಕಾರ್ಯಕರ್ತರ ನಾವು ಹೇಳಕ್ ನಮ್ಗೆ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ನಾವು ಚಿಕ್ಕವರು ಅವ್ರಿಗಿಂತ ಬಹಳಷ್ಟು ಚಿಕ್ಕವರು ಆದ್ರೂ ಕೂಡ ನಾವು ಒಂದು ಸಣ್ಣ ವಯಸ್ಸಿನಲ್ಲಿ ಒಂದು ಪಂಚಾಯತಿ ಅಧ್ಯಕ್ಷ ಅವ್ರದ್ದು ಸಲಹೆ ಸಹಾಯ ಸಹಕಾರ ಕೂಡ ಆಯ್ತು ಅದೇ ರೀತಿ ಒಂದು ರಾಜಕೀಯವಾಗಲಿ ಸಾಮಾಜಿಕ ಆಗಲಿ ಎಲ್ಲಾ ರೀತಿಯಿಂದಲೂ ಕೂಡ ನಮ್ಗೆ ಅವರಿಂದ ಯಾವುದೇ ಒಂದು ರೀತಿ ಆಗ್ಲಿ ಒಟ್ಟು ಸಲಹೆ ಸಹಾಯ ಸಹಕಾರ ಆಗೈತೆ ಅಂತ ನಮ್ಗೆ ಹೇಳಕ್ ಹೆಮ್ಮೆ ಅನಿಸ್ತದೆ ಖಂಡಿತವಾಗ್ಲೂ ಸರ್ ಈ ಕಾರ್ಯಕ್ರಮದ ಮುಖಾಂತರ ಸುಮಾರು ವಿಷಯಗಳನ್ನ ತಿಳಿಸಿದ್ರಿ ಸುಮಾರು ಒಳ್ಳೆ ಒಳ್ಳೆ ವಿಚಾರ ಜೊತೆಗೆ ನಿಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಹಾಗೂ ನಿಮ್ಮ ಮುಂಬರೋ ಕೆಲಸಗಳಿಗೆ ಒಳ್ಳೇದಾಗ್ಲಿ ಅಂತ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಸರ್ ಧನ್ಯವಾದಗಳು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಬನ್ನಿ ಹಾಗಾದ್ರೆ ಪಂಡಿತ್ ಪಾರ್ಶ್ವನಾಥ್ ಉಪಾಧ್ಯಾಯ ಅವರ ಬಗ್ಗೆ ನಾಳೆ ಯಾರೆಲ್ಲ ಏನೆಲ್ಲ ಹೇಳ್ತಾರೆ ನಾಳೆಯ ಸಂಚಿಕೆಯಲ್ಲಿ ನೋಡೋಣ